ಹಲೋ ಫ್ರೆಂಡ್ಸ್ ಇದರೊಳಗೆ ಕಾರ್ಪೊರೇಟ್ ಫಿನಾನ್ಸು ಇನ್ನೊಂದು ಪ್ರಾಬ್ಲಮ್ ನೋಡೋಣ ಇದು ಬೇಸ್ಡ್ ಆನ್ ದ ಯೂನಿಟ್ ಒನ್ ಎ ಆರ್ ಆರ್ ಎ ಆರ್ ಆರ್ ಫೈನ್ಔಟ್ ಮಾಡೋಕ್ಕೆ ಹೇಳಿದ್ದಾರೆ ರೈಟ್ ಇಲ್ಲಿ ಕ್ವಶನ್ ಬಂದು ಎ ಆರ್ ಆರ್ ಆಫ್ ದ ಟು ಮಷೀನ್ಸ್ ದಟ್ಸ್ ಎವರೇಜ್ ರೇಟ್ ಆಫ್ ರಿಟರ್ನ್ ಆಫ್ ಟು ಮಷೀನ್ಸ್ ಯೂಸಿಂಗ್ ಸ್ಟ್ರೇಟ್ ಲೈನ್ ಡೆಪ್ರಿಸಿಯೇಷನ್ ಮೆಥಡ್ ಮಷಿನ್ ಎ ಒರಿಜಿನಲ್ ಕಾಸ್ಟ್ ಆಫ್ ಆನ್ಯುವಲ್ ಇನ್ಕಮ್ ಈಸ್ ಫಿಫ್ಟಿ ಸಿಕ್ಸ್ ತೌಸಂಡ್ ಒನ್ ಟ್ವೆಂಟಿ ಫೈ ಮಷಿನ್ ಬಿದ್ದು ಸೇಮ್ ಫಿಫ್ಟಿ ಸಿಕ್ಸ್ ತೌಸಂಡ್ ಒನ್ ಟ್ವೆಂಟಿ ಫೈ ಆಫ್ಟರ್ ಡೆಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಇಯರ್ ಒನ್ ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಇದು ಬಂದು ನಿಮ್ಮದು ಇನ್ ಫ್ಲೋ ಕ್ಯಾಶ್ ಇನ್ಫ್ಲೋಸು ತ್ರೀ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಫೈವ್ ತ್ರೀ ಸೆವೆನ್ ಫೈವ್ ಸೆವೆನ್ ತ್ರೀ ಸೆವೆನ್ ಫೈವ್ ನೈನ್ ತ್ರೀ ಸೆವೆನ್ ಫೈ ಲೆವೆನ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಓಕೆ ಪ್ರಾಜೆಕ್ಟ್ ಬಿ ಇದ್ದು ಮಷಿನ್ ಬಿ ಇದ್ದ ಬಂದು ಲೆವೆನ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ನೈನ್ ತ್ರೀ ಸೆವೆನ್ ಫೈವ್ ಸೆವೆನ್ ತ್ರೀ ಸೆವೆನ್ ಫೈವ್ ಫೈವ್ ತ್ರೀ ಸೆವೆನ್ ಫೈವ್ ತ್ರೀ ತ್ರೀ ಸೆವೆನ್ ಫೈ ಎಕ್ಸಾಕ್ಟ್ಲಿ ಉಲ್ಟಾ ಕೊಟ್ಟಿದ್ದಾರೆ ನಂಬರ್ಸು ಸೊ ಎಡಿಷನ್ ಮಾಡಿದಾಗಲೂ ನಿಮಗೆ ತರ್ಟಿ ಸಿಕ್ಸ್ ಏಟ್ ಸೆವೆಂಟಿ ಫೈವ್ ಎರಡಕ್ಕೂ ಬರ್ತಾ ಇದೆ ಅಲ್ಲಿ ಮಷಿನ್ ಅಂತ ಕೊಟ್ಟಾಗ ಡೆಪ್ರಿಸಿಯೇಷನ್ನು ಸ್ಯಾಲ್ವೇಜ್ ವ್ಯಾಲ್ಯೂ ಯೂಶ್ವಲ್ ಆಗಿ ಇರುತ್ತೆ ಓಕೆ ಡೆಪ್ರಿಸಿಯೇಷನ್ ಒಂದುವೇಳೆ ಕೊಟ್ಟಿಲ್ಲ ಅಂದರೆ ನಾವು ಸ್ಟ್ರೇಟ್ ಲೈನ್ ಮಷಿನ್ ಇದು ಡೆಪ್ರಿಸಿಯೇಷನನ್ನು ಇಲ್ಲಿ ಅಜಮ್ಷನ್ ಮಾಡ್ತೀವಿ ಸ್ಟ್ರೇಟ್ ಲೈನ್ ಆಫ್ ಡೆಪ್ರಿಸಿಯೇಷನ್ ಆಗಿದೆ ಅಂತ ಅಜಮ್ಷನ್ ಇರುತ್ತೆ ಎ ಆರ್ ಆರಲ್ಲಿ ಅಲ್ಲಿ ಓಕೆ ಸೊ ವರ್ಕಿಂಗ್ ಕ್ಯಾಪಿಟಲ್ ಫೈವ್ ತೌಸಂಡ್ ಕೊಟ್ಟಿದ್ದಾರೆ ಅಡಿಷ್ನಲ್ಲು ಸಿಕ್ಸ್ ತೌಸಂಡು ಮಷಿನ್ ಬಿ ಕೊಟ್ಟಿದ್ದಾರೆ ವರ್ಕಿಂಗ್ ಕ್ಯಾಪಿಟಲ್ ಏನು ನೋಡಬೇಕಂದ್ರೆ ಯಾವಾಗಲೂ ವರ್ಕಿಂಗ್ ಕ್ಯಾಪಿಟಲ್ ನಮ್ಗೆ ಗೊತ್ತಾಗೋದೇ ಅವಾಗ ಇನ್ಫ್ಲೋಸು ಮತ್ತು ಔಟ್ಫ್ಲೋಸು ಲಾಸ್ಟ್ ಎಂಡ್ ಆಫ್ ದ ಇಯರ್ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಮತ್ತೆ ಅಡಿಷ್ನಲ್ ಬೇಕು ಅಂತ ಅಲ್ವಾ ಸೊ ಎಂಡ್ ಆಫ್ ದ ಇಯರ್ ಇದು ಆ್ಯಡ್ ಆಗುತ್ತೆ ಫೈವ್ ತೌಸಂಡ್ ಪ್ಲಸ್ ಸಿಕ್ಸ್ ಮತ್ತೆ ಸಿಕ್ಸ್ ತೌಸಂಡ್ ಎಮ್ ಮಷಿನ್ ಬಿ ಇದ್ದು ಲೈಫ್ ಸೈಕಲ್ ಫಾರ್ ಫೈ ಇಯರ್ಸ್ ಓಕೆ ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಸ್ಯಾಲ್ವೇಜ್ ವ್ಯಾಲ್ಯೂ ಕಮಿಂಗ್ ಟು ತ್ರೀ ತೌಸಂಡ್ ಎರಡಕ್ಕೂ ತ್ರೀ ತ್ರೀ ತೌಸಂಡ್ ಮಷಿನ್ಗೆ ದೆನ್ ಇನ್ಕಮ್ ಟ್ಯಾಕ್ಸ್ ಬಂದು ಫಿಫ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಒಂದು ನನಗೆ ಅದರಲ್ಲಿ ಡೌಟ್ ಇದೆ ಓಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಆಫ್ಟರ್ ಡೆಪ್ರಿಸಿಯೇಷನ್ ಟ್ಯಾಕ್ಸ್ ಅಂತ ಕೊಟ್ಬಿಟ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಓಕೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಸೊ ಇದರೊಳಗೆ ಇನ್ಕ್ಲೂಡ್ ಆಗಿದೆಯಾ ಅಥವಾ ಸಲ ಇನ್ಕಮ್ ಟ್ಯಾಕ್ಸ್ ಮಾಡಬೇಕಾ ಅನ್ನೋದು ಯಾರಾದರೂ ಎಕ್ಸ್ಪರ್ಟ್ ಇದ್ದರೆ ಫಿನಾನ್ಸ್ ಅಥವಾ ಅಕೌಂಟೆನ್ಸಿಲಿ ಎಕ್ಸ್ಪರ್ಟ್ ಇದ್ದು ಇದಕ್ಕೆ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಓಕೆ ಅದರ್ವೈಸ್ ಆಲ್ ಏನು ಸೊಲ್ಯೂಷನ್ ಇದೆ ಅದನ್ನ ಫೈಂಡ್ ಮಾಡಿದ್ದೀನಿ ಸೊ ಫಸ್ಟ್ ಅವರೇಜ್ ರೇಟ್ ಆಫ್ ರಿಟರ್ನ್ದು ಫಾರ್ಮುಲಾ ನೋಡೋಣ ಎವ್ರೇಜ್ ರೇಟ್ ಆಫ್ ರಿಟರ್ನ್ ಅಂತಂದರೆ ಎವ್ರೇಜ್ ಆ್ಯನಿಮಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್

ಸೊ ಎಸ್ ಎಲ್ ಎಮ್ ಅಂತ ಹೇಳ್ತೀವಿ ಸ್ಟ್ರೇಟ್ ಲೈನ್ ಡೆಪ್ರಿಸಿಯೇಷನ್ ಮೆಥಡ್ ಅಂದ್ರೇನು ಇಟ್ಸ್ ಅ ಬುಕ್ ವ್ಯಾಲ್ಯೂ ಆಫ್ ದ ಅಸೆಟ್ ಡಿಕ್ಲೈನ್ಸ್ ಎಟ್ ಅ ಕಾನ್ಸ್ಟಂಟ್ ರೇಟ್ ಫ್ರಮ್ ಇಟ್ಸ್ ಪರ್ಚೇಸ್ ಪ್ರೈಸ್ ಟು ಜೀರೋ ಎಟ್ ದ ಎಂಡ್ ಆಫ್ ದ ಡೆಪ್ರಿಸಿಯೇಬಲ್ ಲೈಫ್ ಓಕೆ ಇಫ್ ಫಾರ್ ಎಕ್ಸಾಂಪಲ್ ಸ್ಟ್ರೇಟ್ ಲೈನ್ ಡೆಪ್ರಿಸಿಯೇಷನ್ ಮೆಥಡ್ ಅಂತ ಕೊಟ್ಟಾಗ ಒಂದು ಫಿಫ್ಟಿ ಅಷ್ಟು ಅದರದ್ದು ಏನು ಡೆಪ್ರಿಸಿಯೇಷನ್ ಆಗುತ್ತೆ ಅಂತಂದರೆ ಅದನ್ನು ಸ್ಟ್ರೇಟ್ ಲೈನಲ್ಲಿ ಮಾಡಿದಾಗ ಫೈವ್ ಇಯರ್ಸಿಗೆ ಟೆನ್ ತೌಸಂಡ್ ಟೆನ್ ತೌಸಂಡ್ ಟೆನ್ ತೌಸಂಡ್ ಅಂತ ನಾವು ಅದನ್ನ ಡಿವೈಡ್ ಮಾಡ್ಕೋತೀವಿ ಓಕೆ ಸೊ ಎವ್ರಿ ಇಯರ್ ಟೆನ್ ಟೆನ್ ತೌಸಂಡ್ ಡಿವೈಡ್ ಬೈ ಫೈವ್ ಮಾಡಿಕೊಂಡು ಆ ಸ್ಟೇಟ್ ಲೈನ್ ಡೆಪ್ರಿಸಿಯೇಷನ್ನ ಮಾಡ್ತೀವಿ ರೈಟ್ ಅಜಂಪ್ಷನ್ ಏನಿರುತ್ತೆ ಅಂತಂದರೆ ಯಾವಾಗಲೂ ಸ್ಟ್ರೈಟ್ ಲೈನ್ ಡೆಪ್ರಿಸಿಯೇಷನ್ನನ್ನೇ ನಾವು ಯೂಸ್ ಮಾಡ್ತೀವಿ ಎ ಆರ್ ಆರ್ ಇದು ಅಜಂಪ್ಷನ್ ಆಗಿರುತ್ತೆ ಯಾವಾಗ್ಲೂ ಎಲ್ಲ ಪ್ರಾಬ್ಲಮಲ್ಲೂ ಓಕೆ ಸೊ ಎವ್ರೇಜ್ ಪ್ರಾಫಿಟ್ ಹೇಗೆ ಫೈಂಡ್ ಮಾಡ್ತೀವಿ ಫಸ್ಟು ಪ್ರಾಫಿಟ್ ಬೇಕಲ್ವಾ ಎವ್ರೇಜ್ ಪ್ರಾಫಿಟ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು ಅಂತಂದರೆ ಆಲ್ ದ ಇಯರ್ಸ್ ಏನು ಆಫ್ಟರ್ ಟ್ಯಾಕ್ಸ್ ನಮಗೆ ಕ್ಯಾಶ್ ಇನ್ ಫ್ಲೋ ಬಂದಿರುತ್ತೆ ದಟ್ ಈಸ್ ಡಿವೈಡೆಡ್ ಬೈ ಫೈ ಯಾಕಂದರೆ ಫೈ ಇಸ್ ದ ನಂಬರ್ ಆಫ್ ಇಯರ್ಸ್ ಸೊ ಎಲ್ಲದು ಕ್ಯಾಶ್ ಇನ್ ಫ್ಲೋ ಆ್ಯಡ್ ಮಾಡಿದಾಗ ಆಫ್ಟರ್ ಟ್ಯಾಕ್ಸ್ ಏನು ಬಂದಿದೆ ತರ್ಟಿ ಸಿಕ್ಸ್ ತೌಸಂಡ್ ಏಟ್ ಸೆವೆಂಟಿ ಫೈವ್ ಬಂದಿದೆ ಎಷ್ಟು ಇಯರ್ಸ್ ಇದೆ ಫೈವ್ ಇಯರ್ಸ್ ಇದೆ ಸೊ ತರ್ಟಿ ಸಿಕ್ಸ್ ಏಟ್ ಸೆವೆಂಟಿ ಫೈವ್ ಡಿವೈಡ್ ಬೈ ಫೈವ್ ವಿಲ್ ಗೆಟ್ ಅ ಎವ್ರೇಜ್ ಪ್ರಾಫಿಟ್ ಓಕೆ ಎರಡರಲ್ಲೂ ಸೇಮ್ ಇರೋದರಿಂದ ಐ ಹ್ಯಾವ್ ಟೇಕನ್ ಇಟ್ಸ್ ಫಾರ್ ಎ ಆ್ಯಂಡ್ ಬಿ ಬೋತ್ ತರ್ಟಿ ಸಿಕ್ಸ್ ಏಟ್ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಫೈವ್ ದಟ್ ಇಸ್ ಕಮಿಂಗ್ ಟು ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಓಕೆ ಎವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡಬೇಕು ಎವ್ರೇಜ್ ಇನ್ವೆಸ್ಟ್ಮೆಂಟ್ದು ಫಾರ್ಮುಲಾ ಅಂತ ಹೋದಾಗ ವಿ ಹ್ಯಾವ್ ಗಾಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಓಕೆ ಅಥವಾ ಎಡಿಷ್ನಲ್ ವರ್ಕಿಂಗ್ ಕ್ಯಾಪಿಟಲ್ ಏನಾದರೂ ಹಾಕಿದರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಯಾಲ್ವೇಜ್ ವ್ಯಾಲ್ಯೂ ಪ್ಲಸ್ ಹಾಫ್ ದಟ್ ಇಸ್ ಒನ್ ಬೈ ಟೂ ಒನ್ ಬೈ ಟು ಅಂದರೆ ಆವರೇಜ್ ಮಾಡಬೇಕಲ್ವಾ ಅದಕ್ಕೆ ಒನ್ ಬೈ ಟು ಇನ್ ದ ಬ್ರ್ಯಾಕೆಟ್ ಐ ಸಿ ಯು ದಟ್ ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ ಇರ್ಬೋದು ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಾವು ಮಷಿನ್ ಮೇಲೆ ಮಾಡಿರ್ಬೋದು ಮೈನಸ್ ಸ್ಯಾಲ್ವೇಜ್ ವ್ಯಾಲ್ಯೂ ಓಕೆ ಎನ್ ಡಬ್ಲ್ಯೂ ಸಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಯಾಲ್ವೇಜ್ ವ್ಯಾಲ್ಯೂ ಪ್ಲಸ್

ಓಕೆ ದೆನ್ ಎ ಆರ್ ಆರ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಮ್ಮ ಫಾರ್ಮುಲಾ ಏನಿತ್ತು ಅವರೇಜ್ ಆನ್ಯುವಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ ದಟ್ ಇಸ್ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಫಾರ್ ಪ್ರಾಜೆಕ್ಟ್ ಎ ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಓವರ್ ದ ಲೈಫ್ ಆಫ್ ದ ಪ್ರಾಜೆಕ್ಟ್ ಎವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ ಪ್ರಾಜೆಕ್ಟ್ ಎಸ್ ತರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಸೊ ಇದನ್ನು ಡಿವೈಡ್ ಮಾಡಿಕೊಂಡು ಇನ್ ಟು ಹಂಡ್ರೆಡ್ ಇಸ್ ದ ಫಾರ್ಮುಲಾದಲ್ಲಿದೆ ಸೊ ಪರ್ಸೆಂಟೇಜಲ್ಲಿ ತೆಗಿಬೇಕಂದ್ರೆ ಟ್ವೆಂಟಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಫಾರ್

ಸೊ ದಿಸ್ ಈಸ್ ಹೌದ್ ದ ಪ್ರಾಬ್ಲಮ್ ಲುಕ್ಸ್ ಲೈಕ್ ಓಕೆ ನಾನು ಕೇಳಿದ್ದೆನಾದ್ರೆ ಈ ಕ್ವಶನ್ ಕೇಳಿದರು ಬಟ್ ಇನ್ಕಮ್ ಟ್ಯಾಕ್ಸನ್ನು ಹೇಗೆ ಕವರ್ ಮಾಡ್ತೀರಾ ಅನ್ನೋದು ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಬಿಕಾಸ್ ಇದು ಆಫ್ಟರ್ ಡಿಪ್ರೆಸಿಷನ್ ಟ್ಯಾಕ್ಸ್ ಅಂತ ಕೊಟ್ಟಿರೋದ್ರಿಂದ ಆಫ್ಟರ್ ಡಿಪ್ರೆಸೇಷನ್ನೇ ತೊಗೊತಾ ಇದ್ದೀನಿ ಬಟ್ ಅಲ್ಲಿ ಟ್ಯಾಕ್ಸು ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ ಆದರೆ ಇಲ್ಲಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಸೊ ಇದನ್ನು ನಾನು ಕೇಳ್ತೇನೆ ಇದು ನಿಮಗೆ ಹೋಮ್ವರ್ಕ್ ತಗ ತಗೊಳ್ಳಿ ಯಾರಿಗಾದ್ರದ್ರ ಬಗ್ಗೆ ಐಡಿಯಾ ಇದ್ದರೆ ಪ್ಲೀಸ್ ಕನ್ವೇ ಮಾಡಿ ರೈಟ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಬೇರೆ ಯಾವುದಾದ್ರೂ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದ್ದರೆ ವಿತ್ ಎ ಆರ್ ಆರ್ ಬೇಸಿಕ್ ಕೇಳ್ತಾ ಇರ್ತಾರೆ ಸೊ ಅಮೋರ್ಟೈಸೇಷನ್ ಶೆಡ್ಯೂಲ್ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಮತ್ತೊಂದು ಕಂಪೌಂಡ್ ಇಂಟ್ರೆಸ್ಟ್ ಕೇಳ್ತಾ ಇರ್ತಾರೆ ಅದೆರಡನ್ನು ಮಾಡಿದ್ರೆ ತ್ರೀ ಮಾರ್ಕ್ಸ್ ಫೈವ್ ಮಾರ್ಕ್ಸಲ್ಲಿ ಎಲ್ಲಾದರೂ ಕೇಳಿದ್ರೆ ಯೂಸ್ ಆಗುತ್ತೆ ಅಂತ ರೈಟ್ ಟಿಲ್ ದೆನ್ ಕೀಪ್ ರೀಡಿಂಗ್ ಥ್ಯಾಂಕ್ ಯು